ನಮಸ್ಕಾರ ಸ್ನೇಹಿತರೆ, ಅಮ್ಮಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ರಾಗಿ ರೊಟ್ಟಿ ಉಚ್ಚೋಳ್ಕಾರ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆಲ್ಲ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಚ್ಚೋಳ್ಕಾರ ಮಾಡೋದಕ್ಕೆ ಬೇಕಾದ ಸಾಮಗ್ರಿಗಳು: ಉಚ್ಚೋಳು, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಒಂದು 10 ಹೆಸಳು, ಬೆಳ್ಳುಳ್ಳಿ, ಒಂದು 10 ಹಸಿರು ಮೆಣಸಿನ್ಕಾಯಿ, ಒಂದೆರಡು ಕಡ್ಡಿ ಕರಿಬೇವು ಸೊಪ್ಪು, ಮತ್ತು ರುಚಿಗೆ ಉಪ್ಪು. ಬನ್ನಿ, ಇವಾಗ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ನಾನು ಈ ಥರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾವು ಉಚ್ಚೋಳನ ಹುರ್ಕೋಬೇಕು. ಉಚ್ಚೋಳನ ನೀವು ಸಣ್ಣ ಉರಿ ಇಟ್ಕೊಂಡು ಹುರ್ಕೊಳ್ಳಿ. ಸೀಬಾರ್ದು, ಒಂದು ಹದವಾಗಿ ಹುರ್ಕೋಬೇಕು ಉಚ್ಚೋಳನ ನಾವು. ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆಗೆ. ನೀವು ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಹಳ್ಳಿಗಳ ಕಡೆ ಅಂತೂ ತುಂಬ ಮಾಡ್ತಾ ಇರ್ತಾರೆ. ಇವಾಗ ಉಚ್ಚೋಳ ನಾವು ಹುರ್ಕೊಂಡಾಗಿದೆ, ಎತ್ಕೊಳ್ಳೋಣ ಇವಾಗ ಇದನ್ನ. ಉಚ್ಚೋಳ ಆದಮೇಲೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನೂ ಅಷ್ಟೇ, ನೀವು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಕೆಲವೊಬ್ಬರು ಹಸಿದೇ ಹಾಕ್ತಾರೆ, ಬಟ್ ನಾನು ಮೊದಲಿಂದನೂ ಹುರ್ದೇ ಹಾಕಿರೋದ್ರಿಂದ ನನಗೆ ಹುರ್ದು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ನೋಡಿ ಇಷ್ಟು ಹುರ್ಕೊಂಡಾಗಿದೆ. ಇವಾಗ ಇದನ್ನು ಎತ್ಕೊಳ್ಳೋಣ ನಾವು. ಇವಾಗ ಬಾಣಲಿ ಬಿಸಿ ಇರುತ್ತಲ್ಲ, ಅದಕ್ಕೇ ನೀವು ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಬಿಡಿ. ಸ್ವಲ್ಪ ಅದು ಗರ್ಗಾಳ ಥರ ಆಗಲಿ. ಇವಾಗ ಉಚ್ಚೋಳು ಆರಿದೆ, ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ಸ್ವಲ್ಪ ಉಪ್ಪು, ಮತ್ತು ಹುಣಸೆಹಣ್ಣು. ಇಷ್ಟನ್ನು ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋಣ. ನೋಡಿ, ಇವಾಗ ಉಚ್ಚೋಳ ಖಾರ ಈ ಥರ ರುಬ್ಕೊಂಡಾಗಿದೆ. ಬನ್ನಿ, ಇವಾಗ ರಾಗಿ ರೊಟ್ಟಿ ಮಾಡ್ಕೊಳ್ಳೋದು ತೋರಿಸ್ತೀನಿ ನಾನು. ನೋಡಿ, ನಾನು ಇಲ್ಲೊಂದು ಎರಡು ಚಿಕ್ಕ ಬಟ್ಲಲ್ಲಿ ಒಂದೆರಡು ಬಟ್ಲು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಗೋಧಿ ಹಸಿಟ್ಟು ಹಾಕೋತಾ ಇದ್ದೀನಿ. ಗೋಧಿ ಹಸಿಟ್ಟು ಏನಕ್ಕೆ ಹಾಕೋತಿದ್ದೀನಿ ಅಂತಂದರೆ, ನಿಮ್ಗೆ ರೊಟ್ಟಿ ಹಾಕ್ಬೇಕಾದ್ರೆ ನೀವು ಸ್ವಲ್ಪ ತೆಳ್ಳಗೆ ಹಾಕ್ಬೋದು, ಇಲ್ಲ ಅಂತಂದರೆ ಹಂಚಿಗೆ ಹಸಿ ಹಿಟ್ಟು ಕಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಇವಾಗ ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪ. ಮೊದಲು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಈ ಥರ ಕಲಸ್ಕೊಳ್ಳಿ. ಹಸಿಟ್ಟು ನೀವು ಸ್ವಲ್ಪ ಚೆನ್ನಾಗಿ ಮಿದಿರಿ, ತುಂಬ ಮೊದಲಿಗೆ ತುಂಬ ತೆಳುವಿಗೆ ಕಲಸಕ್ಕೋಗ್ಬೇಡಿ. ಸ್ವಲ್ಪ ಚೆನ್ನಾಗಿ ಮಿದ್ರೆ ನಿಮಗೆ ರೊಟ್ಟಿ ಬಳಿಬೇಕಾದ್ರೆ ನೀಟಾಗಿ ಬರುತ್ತೆ ನಿಮಗೆ. ನೋಡಿ, ಈ ಅದಕ್ಕೆ ನೀವು ಮೊದಲು ಚೆನ್ನಾಗಿ ಮಿತ್ಕೋಬೇಕು, ಆಮೇಲೆ ನೀವು ತೆಳು ಮಾಡ್ಕೋಬೇಕು. ನೋಡಿ, ಇವಾಗ ಹಸಿಟ್ಟು ನಾನು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಈ ಥರ ಮಿತ್ಕೊಂಡಿದ್ದೀನಿ. ಇವಾಗ ಇದಾಗಿದೆ, ಈ ಥರ ನೀವು ಮಿದ್ದುಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಇಡಿ. ಆಮೇಲೆ ನಾವು ಬಳಿಬೇಕಾದ್ರೆ ರೊಟ್ಟಿನ ಹಂಚ ಮೇಲೆ ಆವಾಗ ತೆಳು ಮಾಡ್ಕೊಳ್ಳೋಣ. ಇವಾಗ ಇದನ್ನೊಂದು ಎರಡು ನಿಮಿಷ ಸೈಡ್ಲಿಡೋಣ. ಅಮ್ಮ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ತೆಳು ಮಾಡ್ಕೋತಾ ಇದ್ದಾರೆ. ಅಂದರೆ ತುಂಬ ತೆಳು ಮಾಡ್ಕೋಬೇಡಿ, ಒಂದು ಹದವಾಗಿ ಕೈಯಲ್ಲಿ ಈ ಥರ ಎತ್ಕೊಂಡ್ರೆ ಬರಬೇಕು. ಆ ಥರ ಕೈಯಲ್ಲಿ ಎತ್ಕೊಂಡು ಹಂಚಿಕೆ ಹಾಕೋ ಅಷ್ಟು ಸ್ವಲ್ಪ ತೆಳುವಿರಲಿ. ಇವಾಗ ಇದು ಒಂದು ಹದವಾಗಿ ತೆಳು ಮಾಡ್ಕೊಂಡಾಗಿದೆ. ಬನ್ನಿ, ಇವಾಗ ನಾವು ಸ್ಟವ್ ಹಚ್ಕೊಂಡು ಹೆಂಚಿಕ್ಕೊಳ್ಳೋಣ. ನಾನು ಇವಾಗಲ್ಲಿ ಹೆಂಚು ಕಾಯಕ್ಕೆ ಇಕ್ಕಿದ್ದೀನಿ. ಇದು ನೀವು ತುಂಬ ಜಾಸ್ತಿನೂ ಕಾಯಿಸ್ಕೋಬೇಡಿ, ಕಮ್ಮಿ ಕಾಯ್ದಾಗಲೂ ಹಾಕಕ್ಕೆ ಹೋಗಬೇಡಿ. ಒಂದು ಮೀಡಿಯಮ್ಮಾಗಿ ಕಾಯ್ದಾಗ ಸ್ವಲ್ಪ ನೀರು ಹಾಕಿ ನಿಮಗೆ ಗೊತ್ತಾಗುತ್ತೆ, ಅವಾಗ ಆ ಟೈಮಲ್ಲಿ ನಾವು ರೊಟ್ಟಿನ ಬಳ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಹಂಚ ಮೇಲೆ ನೋಡಿ ಈ ಥರ ನೀರು ಹಾಕಿದಾಗ ನೀರು ಈ ಥರ ಮೇಲೆ ಹಿಂಗೆ ಓಡಾಡಬೇಕು, ಆವಾಗ ಹಂಚು ಕಾಯ್ದಿದೆ ಅಂತ ಅಂದ್ಬಿಟ್ಟು. ಜಾಸ್ತಿ ಕಾಯ್ದ್ರೂ ನಿಮಗೆ ರೊಟ್ಟಿ ಬಳಿಬೇಕಾದ್ರೆ ರೊಟ್ಟಿ ಮೇಲ್ಮೇಲೇನೆ ಬಂದ್ಬಿಡುತ್ತೆ. ಬನ್ನಿ, ಇವಾಗ ನಾವು ರೊಟ್ಟಿ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಅಮ್ಮ ರೊಟ್ಟಿನ ಹಂಚ ಮೇಲೆ ಹಾಕ್ಕೊಂಡು ಬಳಿತಾ ಇದ್ದಾರೆ. ಈ ಥರ ನಿಧಾನಕ್ಕೆ ನೀವು ಸ್ಟ
ಸ್ಟಾರ್ಟಿಂಗ್ ಆಗ್ತಾಗ ಸ್ವಲ್ಪ ಕಚ್ಕೊಳ್ಳುತ್ತೆ, ನೋಡ್ಕೊಂಡು ಒಂದು ಅಥವಾ ಗಂಟು ಕಾಯ್ದಿದ್ರೆ ನಿಮಗೆ ಕಚ್ಕೊಳ್ಳಲ್ಲ ನೋಡಿ. ಈ ಥರ ಬಳ್ಕೊಂಡ್ಮೇಲೆ ಇದ್ರ ಮೇಲೆ ಈ ಥರ ಒಂದು ಪ್ಲೇಟ್ನ ದಬ್ಬಾಕೊಂಡು ಒಂದು 2-3 ಮಿನಿಟ್ಸ್ ಬೇಯಿಸ್ಕೋಬೇಕು ನಾವು. ನೋಡಿ ಇವಾಗ ನಾನು ಪ್ಲೇಟ್ನ ಎತ್ತುತ್ತಾ ಇದ್ದೀನಿ ನೋಡಿ. ಇವಾಗ ರೊಟ್ಟಿ ನೋಡಿ, ಹಂಚು ಒಂದು ಅದ್ವಾ ಕಾಯ್ದಿದ್ರೆ ನಿಮಗೆ ರೊಟ್ಟಿ ಈ ಥರ ನೀಟಾಗಿ ಮೇಲೆ ಎದ್ದೊಳುತ್ತೆ. ನೀವು ಬೇಕು ಇನ್ನೊಂದು ಸ್ವಲ್ಪ ನನಗೆ ರೋಸ್ಟ್ ಆಗಬೇಕು ಅಂತಂದರೆ ಉಲ್ಟಾ ಹಾಕ್ಕೊಳ್ಳಿ. ರಾಗಿ ರೊಟ್ಟಿ ಹೆಲ್ತ್ಗೆ ತುಂಬ ಒಳ್ಳೆಯದು ನೋಡಿ. ಇವಾಗ ರೊಟ್ಟಿ ಆಗಿದೆ, ಇವಾಗ ಎತ್ತಿದ್ದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ. ನಾನಿಲ್ಲಿ ಇದು ಹುಚ್ಚೋಳೆಣ್ಣೆ, ಗಾಣದಿಂದ ತೆಗೆದಿರೋಂಥ ಪರಿಶುದ್ಧವಾದ ಹುಚ್ಚೋಳೆಣ್ಣೆ ರೊಟ್ಟಿಗೆ ಸವರ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪನಾದರೂ ಹಾಕೋಬೋದು. ಹುಚ್ಚೋಳೆಣ್ಣೆ ಟ್ರೈ ಮಾಡಿ, ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು, ಸ್ವಲ್ಪ ತುಪ್ಪದ ಟೇಸ್ಟೇ ಇರುತ್ತೆ ನಿಮಗೆ ನೋಡಿ. ಬಿಸಿಯಾದ ರಾಗಿ ರೊಟ್ಟಿ ಜೊತೆಗೆ ಹುಚ್ಚೋಳ ಖಾರ ಅಂದರೆ ಹುಚ್ಚೋಳ ಚಟ್ನಿ ರೆಡಿ ಆಗಿದೆ. ತುಂಬ ಒಳ್ಳೆ ಕಾಂಬಿನೇಷನ್ನು ರಾಗಿ ರೊಟ್ಟಿ ಜೊತೆಗೆ. ರಾಗಿ ರೊಟ್ಟಿ ತಿಂದರೆ ನಿಮಗೆ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ, ತುಂಬ ಒಳ್ಳೆಯದು ದೇಹಕ್ಕೆ, ತಂಪು. ಹಂಗಾಗಿ ರಾಗಿ ರೊಟ್ಟಿ ಮಾಡ್ಕೊಂಡು ತಿಂತಾಯಿರಿ. ಇವತ್ತು ಬೆಳಗ್ಗೆ ಟಿಫನ್ಗೆ ನಮ್ಮನೆ ಇದೇನೇ, ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.